ವಕೀಲ ದೇವರಾಜೇಗೌಡ ಸಿಡಿಸಿದಂತಹ ಬಾಂಬ್ಗೆ ಚಲುವರಾಯಸ್ವಾಮಿ ಬ್ಲಾಸ್ಟ್ ಆಗಿದ್ದಾರೆ. ದೇಶದಲ್ಲಿ ರೆಪ್ಯುಟೇಷನ್ ಇರುವಂತಹ ಕುಟುಂಬ ಇದು. ಹೀಗಾಗಿ ಮೊದಲು ಪ್ರಜ್ವಲ್ ರೇವಣ್ಣಗೆ ಸರೆಂಡರ್ ಆಗೋದಕ್ಕೆ ಹೇಳಬೇಕಾಗಿತ್ತು. ಇವರು ಮೊದಲು ಪ್ರಜ್ವಲ್ ರೇವಣ್ಣಗೆ ಈ ಪ್ರಕರಣದಲ್ಲಿ ಸರೆಂಡರ್ ಆಗೋದಕ್ಕೆ ಹೇಳಬೇಕಿತ್ತು. ದೇವರಾಜೇಗೌಡ ಯಾರು ಅನ್ನೋದು ನನಗಂತೂ ಗೊತ್ತಿಲ್ಲ. ಬೆಳಗ್ಗೆದ್ದು ಇದನ್ನೇ ಚರ್ಚೆ ಮಾಡೋದು ಸರಿಯಲ್ಲ. ಕುಮಾರಸ್ವಾಮಿ ಪದೇ ಪದೇ ಯಾಕೆ ಇದನ್ನೇ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಜವಾಬ್ದಾರಿ ಸ್ಥಾನದಲ್ಲಿ ಇಲ್ವಾ? ದೇವೇಗೌಡರ ಬಗ್ಗೆ ನಮಗೆ ಗೌರವವಿಲ್ವಾ? ಡಿ ಕೆ ಶಿವಕುಮಾರ್ಗೆ ಎಚ್ ಡಿ ಕೆ ಜೊತೆ ವೈರತ್ವ ಇಲ್ಲ. ಆದರೆ ಸಹಾಯ ಮಾಡಿದವರನ್ನ ಎಚ್ ಡಿ ಕೆ ಮರೀತಾರೆ. ಅವತ್ತು ಜೋಡೆತ್ತು ಎಂದಿದ್ದು ನೆನಪಿಲ್ವಾ ಅಂತ ಚಲುವರಾಯಸ್ವಾಮಿಯವರು ಕುಟುಕಿದ್ದಾರೆ. ಯಾರು ಅಪರಾಧಿ ಇದ್ದಾನೆ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ವಿಚಾರ. ಈಗ ಇದೇ ಜನತಾದಳದ ಮುಖಂಡರು ಹೇಳೋರು, ನಾವೆಲ್ಲ ತಲೆ ಬಗ್ಸೋವಂಥ ವಿಚಾರ ಇದು, ಇದ್ರ ಬಗ್ಗೆ ಕ್ರಮ ಆಗಬೇಕು, ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋಣಾಗ, ಇದ್ರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋ ಅಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ, ಈ ಹೆಣ್ಮಕ್ಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರೋವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋ ಅಂಥ ಕೆಲಸನ ಅವರ ಸಂಬಂಧಿಕರು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಮಾಡಬೇಕು. ಇನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಈಗ ಕುಮಾರಸ್ವಾಮಿ ಅವರು ಇದನ್ನೆಲ್ಲ ಮಾನಿಟರ್ ಮಾಡಬೇಕು. ದೇವೇಗೌಡರಿಗೆ ಮಗ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ ನೋಡಿ. ದೇವೇಗೌಡರು ಇದನ್ನೆಲ್ಲ ಮಗನಾಗಿ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ಆದರೆ ಕುಮಾರಸ್ವಾಮಿ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಲ್ಲ, ಕುಮಾರಸ್ವಾಮಿ ಅವರು ಇದನ್ನೆಲ್ಲನು ಸೊ ಯಾವ ರೀತಿ ಸರಿ ತಪ್ಪು ಅನ್ನೋದನ್ನು ಯೋಚನೆ ಮಾಡಬೇಕಲ್ಲ. ನಾನು ದೇವೇಗೌಡರನ್ನಪ್ಪ ಇಂಥ ಟೈಮ್ನಲ್ಲಿ ಇಂಥ ಏಜಲ್ಲಿ ಅವರು ಬೆಳೆದಿರೋ ಅಂತ ಅವರು ಗೌರವವಾಗಿ ಈ ರಾಜ್ಯದಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿನ ನಾನು ನೀವೇನಾದ್ರು ತಮಾಷೆಗೆ ಅಂತಾರೇನೋ ಅಂತ ಅವರು ಅನ್ಬೋದು. ಕುಮಾರಸ್ವಾಮಿ ಹೋ ಇವ್ರ ಹತ್ರ ಕಲ್ತ್ಕೋಬೇಕಾ ದೇವೇಗೌಡ್ರಿಗೆ ಗೌರವ ಅಂತ. ಹೌದ್ರಿ, ನಿಮ್ಗಿಂತ ಜಾಸ್ತಿ ಈ ರಾಜ್ಯದ ಆಸ್ತಿ ದೇವೇಗೌಡರು. ಏನು ಅವರು ಅಪ್ಪ ಅಂತ ಇರ್ಬೋದು, ಹಂಗಂದ್ರೆ ನಮ್ಗೆ ಯಾರಿಗೂ ಬೆಲೆ ಇಲ್ವಾ? ದೇವೇಗೌಡ್ರ ಬಗ್ಗೆ ಗೌರವ ಇಲ್ವಾ? ದೇವೇಗೌಡರು ನೋವಾದದಕ್ಕೂ ನಮಗೂ ನೋವಾಗುತ್ತೆ ನೋಡಿ. ಡಿ ಕೆ ಶಿವಕುಮಾರ್ ಅವರು ಅವ್ರ ಕುಟುಂಬದ ವಿಚಾರದ ಫೈಟು ಮಾಡಿದ್ದಾರೆ ಅನೇಕ ಬಾರಿ. ಕನಕಪುರ ರಾಜಕೀಯವಾಗಿ ಫೈಟ್ ಮಾಡಿದ್ದಾರೆ, ಸಂದರ್ಭ ಬಂದಾಗ ಅನೇಕ ಬಾರಿ ಅವ್ರಿಗೆ ಸಹಾಯನೂ ಮಾಡಿದ್ದಾರೆ, ಅವ್ರ ಜೊತೆಲಿ ನಿಂತಿದ್ದಾರೆ, ಅವ್ರು ಸಹಾಯ ಮಾಡಿದ್ದಾರೆ. ಸಾಕಷ್ಟದಲ್ಲಿ ಡಿ ಕೆ ಶಿವಕುಮಾರ ಕುಮಾರಸ್ವಾಮಿ ವಿರುದ್ಧ ಫೈಟ್ ಮಾಡಿರೋದು ಉಂಟು, ಕುಮಾರಸ್ವಾಮಿಗೆ ಸಹಾಯ ಮಾಡಿರೋದು ಉಂಟು. ಈಗ ಪೈಪೋಟಿ ಆಗದೇನು ಅವ್ರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವರು ನಮ್ಮ ರಾಜ್ಯದ, ನಮ್ಮ ಸಮಾಜದ ಅಥವಾ ನಮ್ಮ ಪಕ್ಷದ ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇರಬಹುದು ವೈಮನಸ್ಸು, ಎಲ್ಲಿ ಡಿ ಕೆ ಶಿವಕುಮಾರ್ಗೆ ಇನ್ನೊಂದು ಸ್ಥಾನ ಸಿಕ್ಬಿಟ್ರೆ ನಮ್ಮ ಒಂದು ನಾಯಕತ್ವಕ್ಕೆ ಕುಂದು ಬರುತ್ತೆ ಅನ್ನೋದು ಇರ್ಬೋದು. ಅದೇನು ಅದಕ್ಕೂ ಇದಕ್ಕೂ